ನಮ್ಮ ಜೊತೆ ಮಂಗಳ ಕ್ರೆಡಿಟ್ ಸೊಸೈಟಿಯ ಅಧ್ಯಕ್ಷರಾಗಿರುವಂತಹ ಇರುವ ಹಿರಿಯ ಸಹಕಾರಿಗಳಾಗಿರುವಂತಹ ಕೆ ಜೆ ದೇವಾಡಿಗಾರ್ ಅವರಿದ್ದಾರೆ, ವಿಶ್ವಕರ್ಮ ಬ್ಯಾಂಕಿನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಹರೀಶ್ ಆಚಾರ್ಯ ಅವರಿದ್ದಾರೆ, ರಾಮಕೃಷ್ಣ ಕ್ರೆಡಿಟ್ ಸಹಕಾರ ಸಂಘದ ಅಧ್ಯಕ್ಷರಾಗಿರುವಂತಹ ಜಯರಾಜ್ ರೈಗಳಿದ್ದಾರೆ, ಕೊಡಿಯೂರು ಸೌಹಾರ್ದ ಸಹಕಾರಿ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಸುರೇಶ್ ರೈಗಳಿದ್ದಾರೆ, ಕರಾವಳಿ ಕ್ರೆಡಿಟ್ ಸಹಕಾರ ಸಂಘದ ಅಧ್ಯಕ್ಷರಾಗಿರುವಂತಹ ವೆಂಕಟೇಶ್ ಅವರು ಇದ್ದಾರೆ, ಪ್ರಿಯದರ್ಶಿನಿ ಸಹಕಾರ ಸಂಘದ ಹಳೆಯಂಗಡಿ ಇದರ ಅಧ್ಯಕ್ಷರಾಗಿರುವಂತಹ ವಸಂತ್ ಬೆರ್ನಾಲ್ಡ್ ಅವರು ಇದ್ದಾರೆ, ಮಂಗಳೂರು ಸೌಹಾರ್ದ ಸಹಕಾರಿ ಅಧ್ಯಕ್ಷರಾಗಿರುವಂತಹ ಭಾಸ್ಕರ್ ರಾವ್ ಅವರಿದ್ದಾರೆ, ಅದೇ ರೀತಿ ಆತ್ಮಶಕ್ತಿ ವಿವಿಧ ದೇಶ ಸಹಕಾರ ಸಂಘದ ನಿರ್ದೇಶಕರುಗಳು, ಮೂರ್ತಿದಾರರ ಸಹಕಾರ ಸಂಘದ ನಿರ್ದೇಶಕರು, ಬಂಟ್ವಾಳ ವರ್ತಕರ ಸಹಕಾರ ಸಂಘದ ನಿರ್ದೇಶಕರುಗಳು, ಜೊತೆಗೆ ಎಲ್ಲ ಸಹಕಾರಿ ಸಂಸ್ಥೆಗಳ ಅಧ್ಯಕ್ಷರುಗಳು ನಿರ್ದೇಶಕರುಗಳ ಒಂದು ಉಪಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಈಗ ಕ್ರೀಡಾ ಜ್ಯೋತಿಯನ್ನ ಸ್ವಾಗತಿಸಿದ್ದೀವಿ. ಕ್ರೀಡಾ ಜ್ಯೋತಿ ಆಗಮನ ಆಗ್ತಾ ಇದೆ, ಎಲ್ಲರೂ ಸಹಕಾರಿ ಸಂಸ್ಥೆಯಲ್ಲಿ ಕೆಲಸವನ್ನ ಮಾಡ್ತಾ ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಪ್ರತಿನಿಧಿಸುವಂತ ಸ್ಪರ್ಧಾಳುಗಳು ಕ್ರೀಡಾ ಜ್ಯೋತಿಯನ್ನ ತರ್ತಾ ಇದ್ದಾರೆ. ಬೇರೆ ಬೇರೆ ಸಹಕಾರಿ ಸಂಸ್ಥೆಗಳ ಬ್ಯಾಂಕ್ಗಳ ಸಿಬ್ಬಂದಿಗಳು ಈ ಕ್ರೀಡಾ ಜ್ಯೋತಿಯನ್ನ ನಾವು ಬೇಡಿಕೆ ತರ್ತಾ ಇದ್ದಾರೆ. ಬೆರಗು ದೇವಾಡಿಗ ಇವರಿಗೆ ಹಸ್ತಾಂತರಿಸಬೇಕು ಅಂತ ಹೇಳಿ ಹೇಳ್ತಾ ಇದ್ದೀನಿ. ಕ್ರೀಡಾ ಜ್ಯೋತಿಯ ಹಸ್ತಾಂತರದ ಮೂಲಕ ಅಧಿಕೃತವಾಗಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡಲಾಗ್ತಾ ಇದೆ. ಕ್ರೀಡಾ ಜ್ಯೋತಿಯನ್ನ ಗಣ್ಯರಿಗೆ ಒಂದೇ ಮಾತಿನಲ್ಲಿ ಧನ್ಯವಾದವನ್ನ ತಿಳಿಸ್ತಾ ಸಹಕಾರಿಯ ಎಲ್ಲಾ ಬಣ್ಣಗಳ ಸಹಕಾರಿಗಳ ಬಣ್ಣಗಳ ಹೊಂದಿರುವಂತ ಬಲೂನ್ ಅನ್ನು ಈಗಾಗಲೇ ಆರಿಸಿಬಿಡ್ತಾ ಇದ್ದಾರೆ ಎಲ್ಲ ಗಣ್ಯರು. ಉದ್ಘಾಟನೆಯಲ್ಲಿ ಭಾಗವಹಿಸಿದ ಎಲ್ಲ ಸಹಕಾರಿ ಸಂಸ್ಥೆಗಳ ಅಧ್ಯಕ್ಷರುಗಳು ನಿರ್ದೇಶಕರುಗಳಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಧನ್ಯವಾದಗಳು. ಎಲ್ಲರೂ ಆಗಮಿಸುವಂತ ವೇದಿಕೆಯ ಕೆಳಗಾಗಲಿ, ನಮ್ಮ ವಿಕ್ಟರಿ ಸ್ಯಾಂಡ್ ಹತ್ರ ಬರಬೇಕು ಅಂತ ಎಲ್ಲ ನಿರ್ದೇಶಕರುಗಳು ಮತ್ತು ಅಧ್ಯಕ್ಷರುಗಳನ್ನು ಕೇಳ್ಕೊಳ್ತಾ ಇದ್ದೇನೆ. ಹಣವನ್ನು ನಮ್ಮ ಇಂದಿನ ಕರಾವಳಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರು ವೆಂಕಟೇಶ್ ಇವರು ನೆರವೇರಿಸಿ ಅಂತ ಕೇಳ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ಅವರೊಂದು ಅಥ್ಲೆಟ್ ಕ್ರೀಡಾಪಟು ಕೂಡ ಆಗಿದ್ದಾರೆ, ಅವರು ಈ ಮೂಲಕ ಧ್ವಜಾರೋಹಣ ನೆರವೇರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಕ್ರೀಡಾ ಕೂಟದ ಬಗ್ಗೆ ತಮ್ಮ ವಿಶೇಷವಾದ ಒಂದು ಮಾತಿನ ಮೂಲಕ ಕ್ರೀಡಾಳುಗಳನ್ನು ಪ್ರೋತ್ಸಾಹಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಸಹಕಾರಿ ಸಂಘ ಇದರ ದಶಮಾನೋತ್ಸವ ಪ್ರಯುಕ್ತ ಕೋಆಪರೇಟಿವ್ ಕ್ಲಬ್ ಮಂಗಳೂರು, ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲಾ ಎಲ್ಲ ಸಹಕಾರ ಸಂಘಗಳ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿಗಳಿಗೆ ಸಹಕಾರಿ ಕ್ರೀಡಾ ಸಂಗಮ ಈಗ ಪ್ರಾರಂಭವಾಗಿದೆ. ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಇದನ್ನು. ಬೆಳಿಗ್ಗಿನ ಕಾಫಿ ಟೀ ಹೊಟ್ಟೆ ಫುಲ್ಲಾಗಿದೆ, ಅಲ್ಲದೆ ಇನ್ಮಿ ಇನ್ನೊಂದು ಫುಡ್ ಅಂತ ಹೇಳಿದರೆ ಇಲ್ಲಿ ವಿಟಮಿನ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಯಾಕಂತೇಳಿ ಕರೆಕ್ಟಾಗಿ ಬಿಸಿಲು ಬರ್ತಾ ಇದೆ, ಇದು ನಮಗೆ ಬಾಡಿಗೆ ಬೇಕಾದಂಥ ವಿಟಮಿನ್. ಎಲ್ಲ ಕ್ರೀಡಾ ಸ್ಪರ್ಧಿಗಳು ಸ್ಪರ್ಧಾ ಮನೋಭಾವದಿಂದ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಚಂದಗಾಣಿಸಬೇಕು. ಇಲ್ಲಿ ಮುಖ್ಯ ಸೋಲು ಗೆಲುವಿನ ಮುಖ್ಯ ಅಲ್ಲ, ಭಾಗವಹಿಸುವಿಕೆಯು ಬಹಳ ಪ್ರಾಮುಖ್ಯ. ಇದನ್ನು ಬಹಳ ಚಂದವಾಗಿ ಮಾಡಿದ್ದಾರೆ ಆತ್ಮಶಕ್ತಿಯ ಚಿತ್ತರಂಜನ್ರವರು ಮತ್ತು ಅವರ ಬಳಗ. ನಿಮಗೆ ಎಲ್ಲರಿಗೂ
ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಈ ಎರಡು ಮಾತನ್ನು ಮುಗಿಸ್ತೇನೆ. ನಾ ಗುರುಸುವಂಥ ಕೆಲಸ ಅಂದರೆ ಈಗಾಗಲೇ ಸುಳ್ಯ ಬ್ಯಾಕ್ಸಿನ ಸಿಬ್ಬಂದಿ ಆಗಿರುವಂತಹ ಕೇಶವ ಡಿ ಅವರು ಹಿರಿಯರ ರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟದಲ್ಲಿ 1500 ಮತ್ತು 500 ಮೀಟರ್ಸ್ ಅಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಸೆಕೆಂಡ್ ಪ್ಲೇಸ್ ಅನ್ನ ತಗೊಂಡಿದ್ದಾರೆ. ಅವ್ರನ್ನ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು. ಈ ರೀತಿಯ ಯಾರಾದರೂ ಈ ರೀತಿಯ ವಿಶೇಷ ಸಾಧನೆ ಮಾಡಿದರೆ ಖಂಡಿತವಾಗ್ಲೂ ತಮ್ಮಲ್ಲಿ ತಿಳಿಸಿದ್ರೆ ಅದನ್ನ ತಿಳಿಸುವಂತ ಕೆಲಸವನ್ನ ಇಲ್ಲಿ ಮಾಡ್ತೇವೆ. ತಮ್ಮೆಲ್ಲರಿಗೂ ಮಗದೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡುತ್ತಾ, ಯಾರ್ಯಾರು ಹೆಸರನ್ನು ಕೊಟ್ಟಿಲ್ಲ ತಕ್ಷಣದಲ್ಲಿ ಹೆಸರನ್ನು ಕೊಡಬೇಕು. ಕೆಲ ಕ್ಷಣದಲ್ಲಿ ನಾವು ಕ್ರೀಡಾ ಇದನ್ನ ಪ್ರಾರಂಭ ಮಾಡ್ತೇವೆ. ಇದು ಬಹಳ ಸುಂದರವಾದ ಕಾರ್ಯಕ್ರಮ. ಕ್ರೀಡೆ ಎಂಬುದು ಎಲ್ಲಕ್ಕಿಂತ ಮಹತ್ವದ ಒಂದು ವಿಷಯ. ನಮ್ಮ ಜೀವನದಲ್ಲಿ ಕ್ರೀಡೆಯನ್ನು ನಾವು ಪ್ರೋತ್ಸಾಹಿಸಬೇಕು. ನಾವು ಕೂಡ ನಮ್ಮ ಎಳೆ ವಯಸ್ಸಿನಲ್ಲಿ ಕಾಲೇಜಿನಲ್ಲಿ ಇಷ್ಟರ ತನಕ 60 ವರ್ಷ ಆಗುವ ತನಕ ಕ್ರೀಡೆಯಲ್ಲಿ ಭಾಗವಹಿಸಿದ್ದೇವೆ. ವಯಸ್ಸು ಆಗ್ತಾ ಬರುವಾಗ ಮನಸ್ಸಿದ್ದರೂ ಕೂಡ ದೇಹ ಅದಕ್ಕೆ ಒತ್ತು ಕೊಡುವುದಿಲ್ಲ. ದೇವಾಡಿಗುರು ಹೇಳಿದಾಗೆ ಕ್ರೀಡೆಯ ಒಂದು ಸ್ಪಿರಿಟ್ನಲ್ಲಿ ನಾವು ಅದನ್ನು ಆಡಬೇಕು. ನಾವು ಯಾರಾದರೂ ಒಬ್ಬರು ಮಾತ್ರ ಗೆಲ್ಲಬಹುದು, 100 ಜನ ಇರ್ತೇವೆ ನಾವು. ಹಾಗೆ ಪಾರ್ಟಿಸಿಪೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದು ಇಲ್ಲಿ ಒಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ರಿಗೂ ನನ್ನ ವಂದನೆಯನ್ನು ಹೇಳಿ ಈ ಕ್ರೀಡೆಗೆ ಶುಭವಾಗಲಿ. ಮುಂದಿನ ದಿನಗಳಲ್ಲಿ ಕೂಡ ಇನ್ನಷ್ಟು ಹೆಚ್ಚಿನ ಸಹಕಾರ ಸಂಘಗಳಿಂದಲೇ ಭಾಗವಹಿಸಿ ಈ ಕ್ರೀಡೆಯನ್ನು ಸಹಕಾರಿ ಕ್ರೀಡೆಯಾಗಿ ಪರಿವರ್ತಿಸುವ ಒಂದು ಕೆಲಸವನ್ನು ಮಾಡುವಂತಾಗಲಿ ಅಂತ ಹೇಳಿ ರಾಮಕೃಷ್ಣ ಕ್ರೀಡಾ ಕೋಆಪರೇಟಿವ್ ಸೊಸೈಟಿಯ ಪರವಾಗಿ ಎಲ್ರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ. ಒಂದು ಕಾರ್ಯಕ್ರಮದ ಸ್ಮರಣಿಕೆಯನ್ನು ಆತ್ಮಶಕ್ತಿ ಇದು ಸಹಕಾರಿ ಸಂಘದ ನಿರ್ದೇಶಕರಾದ ಆನಂದ್ ಎಸ್ ಕೊಂಡಾನ ಇವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಪ್ರಿಯದರ್ಶಿನಿ ಸಹಕಾರ ಸಂಘದ ಅಧ್ಯಕ್ಷರಾದ ವಸಂತ್ ಬೆರ್ನಾಡ್ ಅವರಿಗೆ ಉಪಸ್ಥಿತರಿದ್ದಾರೆ. ಅವರು ಈ ಕಾರ್ಯಕ್ರಮಕ್ಕೆ ಶುಭ ಕೋರಿ ಹೇಳಿ ಮಾತಾಡಬೇಕು ಅಂತ ಅವರನ್ನು ವಿನಂತಿ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಶುಭ ವಂದನೆಗಳು. ವಿಶಿಷ್ಟ ಆತ್ಮಾಂತಿ ವಿದೇಶದ ಸಹಕಾರಿ ಸಂಘದ ಅಧ್ಯಕ್ಷರಾದ ಚಿತ್ತರಂಜನ್ ಅವರು ಈ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿ ಸಹಕಾರಿಗಳಾದ ನಮ್ಮನ್ನು ಒಂದೇ ವೇದಿಕೆಯಲ್ಲಿ ಒಂದೇ ಪ್ರಾಂಗಣದಲ್ಲಿ ನಮ್ಮನ್ನು ಜೊತೆಗೂಡಿಸಿದ್ದಾರೆ. ಸಹಕಾರಿ ತತ್ವಕ್ಕೆ ಪೂರಕವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಕ್ರೀಡಾ ಸಂಗಮ ಎಂಬ ಈ ಕಾರ್ಯಕ್ರಮವನ್ನು ಸಿಬ್ಬಂದಿಗಳಿಗೆ ಹಾಗೂ ಆಡಳಿತವಾದವರಿಗೆ ಆಯೋಜಿಸಿದ್ದಾರೆ. ಇವರಿಗೆ ಆತ್ಮಹತ್ಯೆ ವಿದ್ಯುತ್ ಸಹಕಾರ ಸಂಘ ಎಲ್ಲ ತಂಡದವರಿಗೂ ಅಧ್ಯಕ್ಷರಾದ ಚಿತ್ತರಂಜನ್ ಅವರಿಗೂ ನಾನು ಶುಭ ಹಾರೈಸುತ್ತೇನೆ. ಈ ಕಾರ್ಯಕ್ರಮ ಉತ್ತಮ ರೀತಿಯಲ್ಲಿ ನೆರವೇರಲಿ ಎಂದು ಹಾರೈಸಿ ಪ್ರಿಯದರ್ಶಿನಿ ಸಹಕಾರ ಸಂಘದ ವತಿಯಿಂದ ಎಲ್ಲರನ್ನು ವಂದಿಸುತ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮಗೆ ಶುಭ ಹಾರೈಸಿದ ಪ್ರಿಯದರ್ಶಿನಿ ಸಹಕಾರ ಸಂಘದ ವಸಂತ್ ಬೆರ್ನಾಡ್ ಇವರಿಗೆ ಸ್ಮರಣಿಕೆಯನ್ನು ಆತ್ಮಶಕ್ತಿ ವಿವಿಧ ಸಹಕಾರಿ ಸಂಘದ ನಿರ್ದೇಶಕರು ಹಾಗೂ ನಮ್ಮ ಈ ಒಂದು ಕ್ರೀಡಾಕೂಟದ ಇನ್ನೊಬ್ಬರು ನಮ್ಮೊಂದಿಗೆ ಇನ್ನೊಂದ ಸಹಕಾರ ನೀಡುವಂತಹ ಸುರೇಶ್ ರೈ ಅವರು ನೀಡುವುದರ ಮೂಲಕ ಅವರನ್ನು ಗೌರವಿಸಬೇಕಂತ ವಿನಂತಿ ಮಾಡ್ತೇನೆ. ವಿನಂತಿ ಈಗಾಗಲೇ ತಂಡಕ್ಕೆ ಹೆಸರನ್ನು ಕೊಟ್ಟವರು ಅದರ ನಾಯಕರು ವೇದಿಕೆ ಹಿಂಭಾಗದಲ್ಲಿರುವಂತಹ ಕೌಂಟ್ರಿಗೆ ಬರಬೇಕು. ಕ್ರಮವನ್ನು ಸಂವಾದ ಸಹಕಾರಿ ಒಕ್ಕೂಟದ ಅಧ್ಯಕ್ಷರಾದ ಸುರೇಶ್ ರೈ ಅವರು ನಿರ್ಣಯಿಸಿದಂತ ಅವರನ್ನು ಕೇಳಿಕೊಳ್ತಾ ಇದ್ದೇನೆ.
ಆಡಳಿತ ಮಂಡಳಿಯವರು ಇಲ್ಲಿ ವೇದಿಕೆಯಲ್ಲಿ ಇಟ್ಟಿರುವಂತಹ ಆಸನಗಳಲ್ಲಿ ಆಸೀನರಾಗಬೇಕು. ಕ್ರೀಡೆಯಲ್ಲಿ ಭಾಗವಹಿಸುವ ಆಡಳಿತ ಮಂಡಳಿಯವರು ಮೈದಾನದಲ್ಲಿ ಹೋಗಿ ಕ್ರೀಡೆಯಲ್ಲಿ ಭಾಗವಹಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ.